ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರೋ ವಾಚ್ಮನ್ ಬಗ್ಗೆ ದುಃಖ ಪಡೋದ ಅಥವಾ ಬದುಕುಳಿದಿರೋ ನಿಮ್ಮ ತಮ್ಮನ ಬಗ್ಗೆ ಸಂತೋಷ ಪಡೋದ ಇಷ್ಟೆಲ್ಲ ಆದಮೇಲೂ ಅವನು ಬದುಕಿದಾನೆ ಅಂದ್ರೆ ಇಟ್ಸ್ ಎ ಮಿರಾಕಲ್ ಉಸಿರು ಆಡ್ತಿದ್ದಾನೆ ಅನ್ನೋದನ್ನು ಬಿಟ್ರೆ ಯಾವುದಕ್ಕೂ ಸ್ಪಂದಿಸದೇ ಇರೋ ಸ್ಟೇಜ್ನಲ್ಲಿದ್ದಾನೆ ಕಂಡೀಷನ್ ಈಸ್ ವೆರಿ ಪ್ಯಾಥೆಟಿಕ್ ನಾವು ಕೊಡೋ ಟ್ರೀಟ್ಮೆಂಟ್ಗೆ ಒಂದು ವರ್ಷದಲ್ಲೇ ಗುಣ ಆಗ್ಬೋದು ಅಥವಾ ಹತ್ತು ವರ್ಷನೂ ಆಗ್ಬೋದು ಅಥವಾ ಆಗದೇನೆ ಇರ್ಬೋದು ಮೆಡಿಕಲಿ ಹೋಪ್ಲೆಸ್ ಅನ್ನೋ ಎಷ್ಟೋ ಪೇಷೆಂಟ್ಗಳು ಎರವಾಡು ಗುಣಶೀಲಂನಲ್ಲಿರೋ ನೇಚರೋ ಥೆರಪಿ ಸೆಂಟರ್ಗೆ ಹೋಗ್ತಾರೆ ನಾವು ಅವರನ್ನು ತಡೆಯೋದಿಲ್ಲ ಇದೆಲ್ಲ ಒಂದು ನಂಬಿಕೆ ಅಷ್ಟೇ ಬರೀ ರೋಗಿಗಳಷ್ಟೇ ಅಲ್ಲ ಅವರನ್ನು ಟ್ರೀಟ್ ಮಾಡೋ ಡಾಕ್ಟರ್ಗಳು ಕೂಡ ದೇವರನ್ನು ನಂಬಿರೋರೆ ಈಗ ನನ್ನೇ ತಗೊಳ್ಳಿ ಹುಷಾರಿಲ್ಲ ಅಂತ ಮಾತ್ರೆ ತಗೊಳ್ಳೋಕೆ ಮುಂಚೆನೆ ನನ್ನ ವೈಫ್ ಕೈಲಿ ವಿಭೂತಿ ಹಿಡ್ಕೊಂಡು ನಿಂತಿರ್ತಾಳೆ ಇಲ್ಲಿ ವಿಭೂತಿನ ಮಾತ್ರೆನ ಅನ್ನೋದಕ್ಕಿಂತ ಹೆಚ್ಚಾಗಿ ವಾಸಿಯಾಗೋದು ಮುಖ್ಯ ನಾನು ಸಜೆಸ್ಟ್ ಮಾಡೋದು ನಿಮಗೆ ಆಶ್ಚರ್ಯ ಆಗ್ಬೋದು ಎರವಾಡು ಗುಣಶೀಲಂ ಅನ್ನೋದು ಒಂದು ಆಶ್ರಮ ಆಸ್ ಎ ಡಾಕ್ಟರ್ ನಾನು ನಿಮ್ಮ ಹತ್ರ ಹೇಳಬಾರ್ದು ಆದರೆ ನೇಚರೋ ಥೆರಪಿ ಸೆಂಟರ್ಗೆ ಹೋಗಿ 40 ದಿವಸ ಟ್ರೀಟ್ಮೆಂಟ್ ಕೊಡಿಸಿ ಇಲ್ಲಿ ಹಾಗೆ ಮಾತ್ರೆ ಇಂಜೆಕ್ಷನ್ ಅಂತ ಯಾವುದು ಇರೋದಿಲ್ಲ ಎಷ್ಟೋ ಜನ ಪೇಷೆಂಟ್ಸ್ನ ವಾಸಿ ಮಾಡಿದ್ದಾರೆ ಅವರು ಆ ಜಾಗನೇ ಸರಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಇಲ್ಲಿದ್ದು ಏನು ಮಾಡೋದು ಅಂತ ಯೋಚನೆ ಮಾಡೋದಕ್ಕಿಂತ ಒಂದ್ಸರಿ ಅಲ್ಲಿಗೆ ಹೋಗಿ ಟ್ರೈ ಮಾಡೋದು ಒಳ್ಳೆಯದು ಅಂತ ನನ್ನ ಸಜೆಷನ್